ಮಾತಾಡ್ತಾ ಇದೀವಿ, ಆದ್ರೆ ಗೌರಿ ಮಾತ್ರ ಒಂದ್ ಮಾತು ಆಡ್ತಿಲ್ಲ. ನಾವೆಲ್ಲರೂ ಬಂದಿರೋ ಸಂತೋಷ ಇವಳಗ್ ಮಾತಾಡೋ ಕೆಲ್ಬಿಡತ್ತಕ್ಕ. ನಿಜ ಹೇಳ್ದೆ ಕಮ್ಲಿ, ಎಷ್ಟೋ ಸರ್ತಿ ದುಃಖನೇ ಬಾಯಿ ಕಟ್ಟಾಕುತ್ತೆ ಅಂದ ಮೇಲೆ ಹಾಗೆ ಸಂತೋಷಕ್ಕೂ ಬಾಯಿ ಕಟ್ಟಾಕ್ಬಿಡುತ್ತೆ. ಗೌರಿ ಅದಕ್ಕೆ ನಿನ್ ಹೊಟ್ಟೆ ಹತ್ರ ನಂಗೆ ಕಿವಿ ಇಟ್ಟು ಪಾಪ ಏನ್ ಮಾಡ್ತೀರ ಅಂತ ಕೇಳ. ಗಜಮ್ಮ, ನೀವ್ ಬಂದಿದ್ ವಿಷಯ ಏನು ಅಂತ ಹೇಳಿಲ್ಲ. ಯಾಕೋದವ್ರೆ, ನಾವೆಲ್ಲ ಬಂದಿದ್ದು ನಿನಗ್ ತೊಂದ್ರೆ ಆಯ್ತು ಅಂತಲೋ. ಅಯ್ಯೋ ಹಾಗಲ್ಲ ಜಮ್ಮ, ಬಂದ ವಿಷಯ ಏನು ಅಂತ ಕೇಳಿದೆ ಅಷ್ಟೇ. ಏನಿಲ್ಲಪ್ಪ, ನಾನು ಮೊನ್ನೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕೆ ಅಂತ ಹೋಗಿದ್ದೆ. ಅಲ್ಲಿ ನಮ್ಮ ಗೊತ್ತಿರೋ ಪೂಜಾರಪ್ಪ ಸಿಕ್ಬಿಟ್ಟ. ಅವನು ಹಾಗೆ ಮಾತಾಡ್ತಾ ಇದ್ದಕ್ಕಿದ್ದಾಗೆ ನಿಮ್ಮ ಗೌರಮ್ಮನ ಯಾವಾಗ ಸೀಮಂತ ಮಾಡ್ತೀರಿ ಅಂತ ಕೇಳ್ಬಿಡೋದ. ಅದಕ್ಕೆ ನಾನು ಹೇಳಿದೆ, ಇಲ್ಲ ನನ್ನ ದೊರೆ ಗೌರಿ ಬಂದ ಮೇಲೆ ಅದನ್ನ ವಿಚಾರ ಮಾಡಿದ್ರಾಯ್ತು ಬಿಡಿ ಎಂದೆ. ಅದಕ್ಕೆ ಅವರಿದ್ದವರು, ಅಲ್ಲ ಅಲ್ಲ, ಮುಂದಿನ ಗುರುವಾರ ತುಂಬಾ ಒಳ್ಳೆ ದಿವಸ, ಒಳ್ಳೆ ಮುಹೂರ್ತ, ಆ ದಿವಸದಲ್ಲಿ ಗೌರಮ್ಮನ ಸೀಮಂತ ಮಾಡ್ಬಿಡಿ. ಹಾಗೆ ಒಂದು ಹೋಮ ಮಾಡಿಸ್ತೀನಿ, ಆ ಹೋಮದ ಫಲದಿಂದ ಹುಟ್ಟೋ ಮಗು ಆರೋಗ್ಯವಾಗಿರುತ್ತೆ, ಆಯಸ್ಸು ಹೆಚ್ಚಿರುತ್ತೆ, ಯಾವುದೇ ರೀತಿ ಬಾಲಗ್ರಹ ಬರೋದಿಲ್ಲ ಅಂತ ಹೇಳ್ಬಿಟ್ರು ಕಣಪ್ಪ. ಎಲ್ಲ ಗ್ರಹಗಳು ಅದ್ರ ಕೆಲಸನ ಸರಿಯಾಗಿ ಮಾಡಿ ಮುಗಿಸ್ ಹೋಗಿದೆ ಅಜ್ಜಮ್ಮ. ನೀವು ಪೂರ್ಣ ಆಯಸ್ ಅಂತ ಇದ್ದೀರಾ? ನನ್ನ ಹೊಟ್ಟೆಲಿದ್ ಕಂದಮ್ಮಂಗ ಆಯಸ್ಸೇ ಇರಲಿಲ್ಲ, ಅದು ಭೂಮಿಗೆ ಬರೋಕ್ ಮುಂಚೆನೆ ಆ ಭಗವಂತ ಕರ್ಕೊಂಡ್ಬಿಟ್ಟ. ನಮ್ಮೊಳ್ಳೆದಕ್ಕೆ ಅಲ್ವಾ ಪಾಪ ಅವರು ಹೇಳ್ತಾರದು ಅಂತ ನಾನು ಹೂ ಅಂದ್ಬಿಟ್ಟೆ. ಅಲ್ಲ, ಈ ವಿಷಯ ನಾ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಜಮ್ಮ. ಹೇ, ಅದನ್ನೆಲ್ಲ ಫೋನ್ ಅಲ್ಲಿ ಹೇಳಕ್ಕಾಗುತ್ತೆ ನೋ ದಡ್ಡ. ಯಾಕಂದ್ರೆ ಪ್ರತಿ ಸತಿ ನಿನ್ನ ಊರಿಗೆ ಬಾ ಅಂತ ಕರೆದಾಗೆಲ್ಲ ನನ್ಗೇನಾರು ಕೆಲಸ ಇರುತ್ತೆ ಅಂತ ಹೇಳ್ತೀಯಾ, ಡೆಲ್ಲಿಗಿಲ್ಲೆ ಅಂತ ಹೊರಟೆ ಹೋಗ್ತೀಯ. ನನ್ನ ಗಂಡನ ಕೆಲಸನ ಸಮರ್ಥಿಸ್ಕೋಬೇಕು ಅಂತ ಗೌರಿನೂ ಹೋಗ್ಲಿ ಬಿಡಿ, ಅವ್ರವ್ರ ಕೆಲಸ ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ಈ ಸರ್ತಿ ಅದ್ಯಾವುದು ಆಗ್ಬಾರ್ದು, ಎಲ್ಲವೂ ಶಾಸ್ತ್ರೋತ್ವಾಗಿ ಆಗ್ಬೇಕು, ಸೀದಾ